ವೆಲ್ಕಮ್ ಟು ಫಿಲ್ಮಿ ಟಾಕ್. ಇಲ್ಲಿ ಕನ್ನಡ ಚಿತ್ರರಂಗದ ಸಿನಿಮಾ ಸುದ್ದಿಗಳನ್ನ ಹೇಳ್ತೀವಿ. ಲೆಟ್ಸ್ ಸ್ಟಾರ್ಟ್ ದಿಸ್ ಎಪಿಸೋಡ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಡೈರೆಕ್ಟರ್ ರಾಜೇಂದ್ರ ಬಾಬು ಸಿಂಗ್ ಕಾಂಬಿನೇಷನ್ ಅಲ್ಲಿ ಬರ್ತಿರೋ ರಾಜವೀರ ಮದಕರಿ ನಾಯಕ ಸಿನಿಮಾ ಆದ್ಮೇಲೆ ದರ್ಶನ್ ಜೊತೆಗೆ ಮತ್ತೊಂದು ಸಿನಿಮಾ ಮಾಡೋ ಪ್ಲಾನ್ ಮಾಡ್ತಿದ್ದಾರೆ. ಇದು ಅವರ ಡ್ರೀಮ್ ಸಿನಿಮಾ, ಇದು ಇಂಟರ್ನ್ಯಾಷನಲ್ ಗಂಧದ ಗುಡಿ ಆಗಲಿದೆ ಅಂತ ಡೈರೆಕ್ಟರ್ ರಾಜೇಂದ್ರ ಬಾಬು ಸಿಂಗ್ ಹೇಳ್ಕೊಂಡಿದ್ದಾರೆ. ಡಿ ಬಾಸ್ ಇಲ್ಲಿ ಫಾರೆಸ್ಟ್ ಆಫೀಸರ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಳ್ತಿದ್ದಾರೆ. COVID-19 ಲಾಕ್ಡೌನ್ ಇಂದ ಫಿಲ್ಮ್ ಇಂಡಸ್ಟ್ರಿ ಕೆಲಸಗಳೆಲ್ಲ ನಿಂತು ಹೋಗಿದೆ. ಈಗ ಒಂದೊಂದಾಗಿ ಮತ್ತೆ ಶುರುವಾಗ್ತಾ ಇದೆ. ಮುಂಚೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮಾಡೋಕೆ ಅವಕಾಶ ಕೊಟ್ಟಿದ್ರು. ಈಗ ಸೆನ್ಸಾರ್ ಮಂಡಳಿ ತನ್ನ ಕೆಲಸ ಶುರು ಮಾಡಿದೆ. ಲಾಸ್ಟ್ ವೀಕ್ ಇಂದ 8 ಸಿನಿಮಾಗಳಿಗೆ ಸೆನ್ಸಾರ್ ಸರ್ಟಿಫಿಕೇಟ್ ಸಿಕ್ಕಿದೆ. ಅರವಿಂದ್ ಕೌಶಿಕ್ ಡೈರೆಕ್ಷನ್ ಮಾಡಿರೋ ಶಾರ್ದೂಲ ಮತ್ತು ನವೀನ್ ಕೃಷ್ಣ ಡೈರೆಕ್ಷನ್ ಮಾಡಿರೋ ಮೇಲೊಬ್ಬ ಮಾಯಾವಿ ಅನ್ನೋ ಸಿನಿಮಾ ಸೇರಿ ಇನ್ನು ಹಲವು ಸಿನಿಮಾಗಳಿಗೆ ಸೆನ್ಸಾರ್ ಸರ್ಟಿಫಿಕೇಟ್ ಸಿಕ್ಕಿದೆ. ಕಿಚ್ಚ ಸುದೀಪ್ ಮತ್ತು ಅನೂಪ್ ಭಂಡಾರಿ ಕಾಂಬಿನೇಷನ್ ಅಲ್ಲಿ ಬರ್ತಿರೋ ಫ್ಯಾಂಟಮ್ ಸಿನಿಮಾದಲ್ಲಿ ಎರಡು ಫೀಮೇಲ್ ಲೀಡಿಂಗ್ ಕ್ಯಾರೆಕ್ಟರ್ಸ್ ಇದೆ. ಅದರಲ್ಲಿ ಶ್ರದ್ಧಾ ಶ್ರೀನಾಥ್ ಮತ್ತು ಬೆಂಗಳೂರು ಮಾಡೆಲ್ ನೀತು ಆಕ್ಟ್ ಮಾಡ್ತಿದ್ದಾರೆ. ಈಗಾಗಲೇ 35% ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಇನ್ನು 70-80 ಡೇಸ್ ಶೂಟಿಂಗ್ ಬ್ಯಾಲೆನ್ಸ್ ಇದೆ ಅಂತ ಡೈರೆಕ್ಟರ್ ಅನೂಪ್ ಭಂಡಾರಿ ಹೇಳಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಆಕ್ಟ್ ಮಾಡಿರೋ, ಸಂತೋಷ್ ಆನಂದರಾಮ್ ಡೈರೆಕ್ಷನ್ ಮಾಡಿರೋ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಯುವರತ್ನ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಪಾತ್ರದ ಹೆಸರೇನು ಅಂತ ರಿವೀಲ್ ಆಗಿದೆ. ವಿಕಿಪೀಡಿಯಾದಲ್ಲಿ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಯುವರಾಜ್ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಧನಂಜಯ್ ಆಂಟೋನಿ ಜೋಸೆಫ್ ಮತ್ತು ಪ್ರಕಾಶ್ ರೈ ಕೃಷ್ಣವರ್ಧನ್ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದಾರೆ. ಹುಚ್ಚ ವೆಂಕಟ್ ಮತ್ತೆ ತಮ್ಮ ಹುಚ್ಚಾಟಗಳಿಂದ ಕಾಣಿಸ್ಕೊಳ್ತಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಕಬ್ಬಿನ ಹಾಲು ಕುಡಿದು ಮಾಲೀಕ ಹಣ ಕೇಳ್ದ ಅಂತ ರಂಪಾಟ ಮಾಡಿ ಸ್ಥಳೀಯರಿಂದ ಒದೆ ತಿಂದಿದ್ದಾನೆ. ಮತ್ತೆ ಪೆಟ್ರೋಲ್ ಬಂಕ್ ಅಲ್ಲಿ ತಮ್ಮ ಕಾರ್ಗೆ ಪೆಟ್ರೋಲ್ ಹಾಕಿಸ್ಕೊಂಡು ಹಣ ಕೇಳ್ದ ಅಂತ ಕೆಟ್ಟದಾಗಿ ಮಾತಾಡಿದ್ದಾನೆ. ಅಲ್ಲಿದ್ದ ಸ್ಥಳೀಯರೊಬ್ರು ಬೆಂಗಳೂರು ಕಡೆ ಹೋಗೋ ದಾರಿಲಿ ಕರ್ಕೊಂಡು ಬಂದು ಬಿಟ್ಟು ಹೋಗಿದ್ದಾರೆ. ರೀಸೆಂಟ್ ಆಗಿ ಮದುವೆಯಾಗಿರೋ ನಿಖಿಲ್ ಮತ್ತೆ ರೇವತಿ ದಂಪತಿ ಫೋಟೋಸ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದಾವೆ. ಸದ್ಯಕ್ಕೆ ಎಲ್ಲೂ ಹನಿಮೂನ್ಗೆ ಹೋಗಲ್ಲ, ನಮ್ಗೆ ನಮ್ಮ ತೋಟವೇ ಫಾರಿನ್ ಇದ್ದಂಗೆ, ಮನೆ ತೋಟ ಜನಸೇವೆಯಲ್ಲೇ ಕಾಲ ಕಳಿತೀವಿ. ಇದಕ್ಕೆ ರೇವತಿ ಸಪೋರ್ಟ್ ಕೂಡ ಇದೆ. ನಾನು ಆಕ್ಟ್ ಮಾಡಿರೋ ಸಿನಿಮಾ ಶೂಟಿಂಗ್ ಕೂಡ ಪ್ಯಾರಲಲ್ ಆಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಚಿರಂಜೀವಿ ಸರ್ಜಾ ಅಕಾಲಿಕ ಮರಣದಿಂದ ಅವರ ಎರಡು ಸಿನಿಮಾಗಳು ಸಂಕಷ್ಟದಲ್ಲಿದೆ ಅಂತ ಹೇಳ್ಬೋದು. ರಣಂ ಸಿನಿಮಾ 27 March ರಿಲೀಸ್ ಆಗಬೇಕಿತ್ತು, ಆದರೆ ಲಾಕ್ಡೌನ್ ಇಂದ ಮುಂದಕ್ಕೆ ಹೋಯಿತು. ರಾಜ ಮಾರ್ತಾಂಡ ಅನ್ನೋ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಆದರೆ ಡಬ್ಬಿಂಗ್ ಬ್ಯಾಲೆನ್ಸ್ ಇದೆ. ಕ್ಷತ್ರಿಯ ಅನ್ನೋ ಸಿನಿಮಾ ಶೂಟಿಂಗ್ ಇನ್ನು ಬಾಕಿ ಇದೆ. ನಿರ್ಮಾಪಕ ಕೆ ಮಂಜು ಅವರ ಮಗ ಶ್ರೇಯಸ್ ಲೀಡ್ ಆಕ್ಟರ್ ಆಗಿ ನಾಗಶೇಖರ್ ಡೈರೆಕ್ಷನ್ ಅಲ್ಲಿ ಕ್ಯೂ ಅನ್ನೋ ಸಿನಿಮಾ ಮಾಡ್ತಿದ್ದಾರೆ. ನಾಗಶೇಖರ್ ಅವರು ಶ್ರೀಕೃಷ್ಣ @gmail.com ಅನ್ನೋ ಸಿನಿಮಾ ರಿಲೀಸ್ ಆದ್ಮೇಲೆ ಈ ಸಿನಿಮಾ ಕೈಗೆತ್ತಿಕೊಳ್ತಾರೆ. ಇದು ಇವತ್ತಿನ ಫಿಲ್ಮಿ ಟಾಕ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕನ್ನಡ ಫಿಲ್ಮೋಲಜ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.